अमृता जी नमस्कार। नमस्कार मोदी जी, आपका बहुत आभारी हूँ। आप मुझे चांस दिए हैं लोगों की सेवा करने के लिए, हम 100% कोशिश करेंगे। ಬಡವರಿಂದ ಲೂಟಿ ಮಾಡಿರುವಂತಹ 3,000 ಕೋಟಿ ಹಣ ಬಡವರಿಗೆ ಮತ್ತೆ ಸೇರಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೃಷ್ಣನಗರ ಲೋಕಸಭಾ ಕ್ಷೇತ್ರದಲ್ಲಿ ಟಿಎಂಸಿಯ ಮಹುವಾ ಮೊಯ್ತ್ರಾ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ಅಮೃತಾ ರಾಯ್ ಅವರೊಂದಿಗೆ ಪ್ರಧಾನಿ ಮೋದಿ ದೂರವಾಣಿಯ ಮೂಲಕ ಸಂಭಾಷಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಬಡವರಿಂದ ಲೂಟಿ ಮಾಡಿರುವ ಜಾರಿ ನಿರ್ದೇಶನಾಲಯ ಉಲ್ಲೇಖಿಸಿರುವ 3,000 ಕೋಟಿಯನ್ನು ಅವರಿಗೆ ಹಿಂದಿರುಗಿಸಲು ತಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷಗಳ ವಿರುದ್ಧವೂ ಮೋದಿ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷಗಳಿಗೆ ಅಧಿಕಾರವೇ ಮುಖ್ಯ ಹೊರತು ದೇಶವಲ್ಲ. ಬಡವರಿಂದ ಲೂಟಿ ಮಾಡಿರುವ ಹಣವನ್ನ ಇಡಿ ಭ್ರಷ್ಟರಿಂದ ವಶಪಡಿಸಿಕೊಂಡಿರುವ ಯಾವುದೇ ಆಸ್ತಿಯನ್ನ ಜನರಿಗೆ ವಾಪಸ್ ಮಾಡಲು ಕಾನೂನು ಆಯ್ಕೆಗಳನ್ನು ಹುಡುಕ್ತಾ ಇದ್ದೇನೆ ಅಂತ ಅಂದಿದ್ದಾರೆ. ಇದೇ ಸಮಯದಲ್ಲಿ ಅಮೃತಾ ರಾಯ್ ಅವರನ್ನ ಮೋದಿ ರಾಜಮಾತಾ ಅಂತ ಕರೆದಿದ್ದಾರೆ. ಉದ್ಯೋಗ ಪಡೆಯಲು ಪಶ್ಚಿಮ ಬಂಗಾಳ ರಾಜ್ಯದ ಜನರು ಲಂಚವಾಗಿ 3,000 ಕೋಟಿ ಹಣವನ್ನ ಪಾವತಿಸಿದ್ದಾರೆ. ಇದರ ವಾಪಸ್ ನೀಡೋದಾಗಿ ಜನರಿಗೆ ತಿಳಿಸುವಂತೆ ರಾಯ್ ಅವರಿಗೆ ಮೋದಿ ಹೇಳಿದ್ದಾರೆ. ಶೀಘ್ರದಲ್ಲಿಯೇ ಅಧಿಕಾರಕ್ಕೆ ಬಂದ ನಂತರ ಅಗತ್ಯವಿದ್ದಲ್ಲಿ ಕಾನೂನು ನಿಬಂಧನೆಗಳನ್ನು ಮಾಡೋದು ಸೇರಿದಂತೆ ಮಾರ್ಗವನ್ನು ಕಂಡುಕೊಳ್ತೇನೆ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬೆಂಬಲಿಸಿದ್ದಕ್ಕಾಗಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ನಡೆಸಿದರು. ಆಪ್ ವಿರುದ್ಧ ದೂರು ನೀಡಿದವರು ಈಗ ಅದಕ್ಕೆ ಸಹಾಯ ಮಾಡುವ ತಂತ್ರವನ್ನ ಬದಲಾಯಿಸಿದ್ದಾರೆ ಅಂತ ಆರೋಪಿಸಿದ್ರು. ರಾಯ್ ತನ್ನ ವಂಶಾವಳಿಯನ್ನ 18ನೇ ಶತಮಾನದ ಸ್ಥಳೀಯ ರಾಜ ಕೃಷ್ಣಚಂದ್ರ ರಾಯ್ ಅಂತ ಹೇಳ್ಕೊಂಡಿದ್ದಾರೆ. ರಾಯ್ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಹೆಸರಿಸಿದ ನಂತರ ಅವರ ಪೂರ್ವಜರು ಬ್ರಿಟಿಷರಿಗೆ ಬೆಂಬಲವನ್ನ ನೀಡಿದ್ರು ಅಂತ ರಾಜಮನೆತನವನ್ನ ಟಾರ್ಗೆಟ್ ಮಾಡ್ತಾ ಇರುವ ಬಗ್ಗೆಯೂ ಚರ್ಚೆ ನಡೆದಿದೆ. ಇನ್ನು ತನ್ನ ಕುಟುಂಬವನ್ನ ದೇಶದ್ರೋಹಿ ಅಂತ ಕರೆಯಲಾಗ್ತಾ ಇದೆ ಅಂತ ರಾಯ್ ಅವರು ಮೋದಿ ಬಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೃಷ್ಣಚಂದ್ರ ರಾಯ್ ಜನರಿಗಾಗಿ ಕೆಲಸವನ್ನ ಮಾಡಿದ್ರು, ಸನಾತನ ಧರ್ಮವನ್ನ ಉಳಿಸಲು ಇತರ ರಾಜರೊಂದಿಗೆ ಕೈ ಜೋಡಿಸಿದ್ರು ಹೀಗಂತ ರಾಯ್ ಇದೇ ವೇಳೆ ಹೇಳಿದ್ದಾರೆ. ಟಿಎಂಸಿಯ ರಾಜಕೀಯ ಟೀಕೆಗಳಿಗೆ ಹೆಚ್ಚು ಗಮನವನ್ನ ಕೊಡದೆ ಚುನಾವಣಾ ಕಾರ್ಯದಲ್ಲಿ ತೊಡಗುವಂತೆ ಮೋದಿ ಸಲಹೆಯನ್ನ ನೀಡಿದ್ದಾರೆ. ಅಮೃತಾಜಿ, ಬಚಪನ್ ಮೇ ಹಮಾರಿ ಯಹಾಂ ಹಮ್ ಲೋಗೋಕೋ ಜೋ ಪಢಾಯಾ ಜಾತಾ ಥಾ ಉಸ್ಮೇ ಕೃಷ್ಣಚಂದ್ ರಾಯ್ ಕಿ ಸಮಾಜ ಸುಧಾರ ಕಾ ಕಾಮ್, ಬಂಗಾಲ್ ಕೆ ವಿಕಾಸ್ ಕಾ ಕಾಮ್, ಬಂಗಾಲ್ ಕೆ ವಿಕಾಸ್ ಕೆ ಮೋಡೆಲ್, ಯೇ ಸಬ್ ಸುನ್ನೆ ಕೋ ಮಿಲ್ತಾ ಥಾ ಬಚಪನ್ ಮೇ. ಅಬ್ ದೇಖಿಯೆ ಯೇ ವೋಟ್ ಬ್ಯಾಂಕ್ ಕಿ ರಾಜನೀತಿ ಕರ್ನೆ ವಾಲೆ ಲೋಗ್ ಹೈ ತೋ ಬಹುತ್ ಹಿ ಅನಾಪ್ ಸನಾಪ್ ಆರೋಪ ಲಗಾಯೆಂಗೆ ಔರ್ 300 ಸಾಲ ಪಹಲೆ ಕಿ ಘಟನಾ ನಿಕಾಲೆಂಗೆ, 200 ಸಾಲ ಪಹಲೆ ಕಿ ಘಟನಾ ನಿಕಾಲೆಂಗೆ ಔರ್ ಬದನಾಮ್ ಕರ್ನೆ ಕಾ ಪ್ರಯಾಸ್ ಕರೆಂಗೆ. ವೇ ಖುದ್ ಅಪನೆ ಜೋ ವರ್ತಮಾನ್ ಪಾಪ್ ಹೈ ಉಸ್ಕೋ ಛುಪಾನೆ ಕೆ ಲಿಯೆ ವೋ ಐಸಿ ಚೀಜೆ ಢೂಂಡ್ತೆ ರಹತೆ ಹೈ. ಲೇಕಿನ್ ಜಬ್ ಭಗವಾನ್ ರಾಮ್ ಕಿ ಬಾತ್ ಆತಿ ಹೈ, ಭಗವಾನ್ ರಾಮ್ ಕಿ ಬಾತ್ ಆತಿ ಹೈ ತೋ ವೋ ಕಹತೆ ಹೈ ಕಿ ಸಬೂತ್ ಕಹಾಂ ಹೈ, ಇತನಿ ಪುರಾನಿ ಬಾತ್ ಕ್ಯೋ ನಿಕಾಲ್ತೆ ಹೋ. ಲೇಕಿನ್ ಜಬ್ ಕೃಷ್ಣಚಂದ್ರ ರಾಯ್ ಕಿ ಬಾತ್ ಆತಿ ಹೈ ತೋ ವೋ ತುರಂತ ನಿಕಾಲ್ತೆ ಹೈ. ತೋ ಇಸ್ ಪ್ರಕಾರ ಸೆ ಉನ್ಕೆ ದೋಗಲಾಪನ್ ಹೋತಾ ಹೈ. और आपको इसका बिल्कुल मन में प्रेशर नहीं लेना चाहिए. आपने तो बंगाल का उज्जवल भविष्य और आपका स्वयं का जीवन भी लोगों के लिए रहा है. हाँ जी. और आपके सामने बंगाल की विरासत को बचाने की भी चुनौती है और आप इसे कैसे देख रही है आप? हम पॉजिटिवली देख रहे हैं. हमारा लड़ाई जो है लोगों का सेवा के लिए है, करप्शन हटाने के लिए है और वंचित लोगों के उपकार में आने के लिए है. आपने देखा होगा इन दिनों लड़ाई दो खेमों में बट गई है. एकदम. एक हमारा खेमा है जो इस देश से भ्रष्टाचार को मिटाने के लिए कदम उठा रहा है और दूसरा हमारे सामने वाला खेमा है वो भ्रष्टाचारियों को बचाने के लिए इकट्ठे होना, एक दूसरे को बचाने के लिए लड़ाई लड़ना, आरोप करना और जिन्होंने पहले खुद ने आरोप किए थे वो भी उनको बचाने में लग गए हैं. यानी उनके लिए देश उनकी प्राथमिकता नहीं है, सत्ता ही उनकी प्राथमिकता है. और इसलिए चुनाव में हमने भ्रष्टाचार मुक्त भारत बनाने के लिए लड़ाई लड़ना है क्योंकि हमारे देश के युवाओं का भविष्य उज्ज्वल बने, इसलिए भ्रष्टाचार से मुक्त देश होना ही चाहिए. आपको देखकर ही हम आए हैं. जी अमृता जी, मैं बहुत आपका आभारी हूँ क्योंकि हमारी टोली को आपने जब ये बताया
तो मुझे जरूर लगा कि मुझे एक बार आपसे बात करनी चाहिए।